Good morning everyone. ನನ್ನೆಲ್ಲಾ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಬೆಳಗಿನ ಶುಭೋದಯ. ವೆಲ್ಕಮ್ ಬ್ಯಾಕ್ ಟು ಕನ್ನಡ ಕ್ಲಾಸ್. ನಿಮಗೆಲ್ಲರಿಗೂ ಕನ್ನಡ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ. ನಾನು ನಿಮ್ಮ ಶಿಕ್ಷಕ ದ್ಯಾಮಣ್ಣ ಜಯಾರ್. ಬದುಕು ಬಲು ಚಿಕ್ಕದು, ನಮ್ಮೊಂದಿಗೆ ಸೂಕ್ತವಾಗಿ ವ್ಯವಹರಿಸುವವರಿಗೆ ಧನ್ಯವಾದವನ್ನು ಹೇಳಿ, ನಮ್ಮೊಂದಿಗೆ ಕೆಟ್ಟದಾಗಿ ನಡೆದುಕೊಳ್ಳುವವರಿಗೆ ಒಂದು ನಗುತ್ತಾ ಕ್ಷಮಿಸಬಿಡಿ ಹೇಳ್ತಾ ಇಂದಿನ ತರಗತಿಯನ್ನು ಪ್ರಾರಂಭ ಮಾಡೋಣ. ವಿಷಯ ಕಂಡ ಆರನೇ ತರಗತಿ ಐದನೇ ಪಾಠ. ನಿಮ್ಗೆಲ್ಲ ಗೊತ್ತು ಆರನೇ ತರಗತಿ ಐದನೇ ಪಾಠ ಯಾವುದು ಅಂತ ಹೇಳಿ, ಒಂದು ಕತೆ, ಒಂದು ಸುಂದರವಾದ, ಒಂದು ರಂಜನೀಯವಾದಂತಹ, ಒಂದು ರೋಚಕವಾದಂತಹ ಒಂದು ಪುಟ್ಟ ಕತೆ. ಅದೇ ಧನ್ಯವಾದ ಹೇಳಿದ ಕೊಕ್ಕರೆ. ಧನ್ಯವಾದ ಅಂತಂದ್ರೆ ಏನು? ಥ್ಯಾಂಕ್ಸ್ ಅಂತ ಹೇಳ್ತೀವಲ್ವ ನಾವು. ಸೊ ಹಾಗೆ ಒಂದು ಕೊಕ್ಕರೆ ಒಬ್ಬರಿಗೆ ಧನ್ಯವಾದವನ್ನು ಹೇಳುತ್ತೆ. ಅದು ಆ ಕೊಕ್ಕರೆ ಏನಕ್ಕೆ ಧನ್ಯವಾದ ಹೇಳುತ್ತೆ, ಏನಕ್ಕೆ ಥ್ಯಾಂಕ್ಸ್ ಅಂತ ಹೇಳುತ್ತೆ ಅನ್ನುವಂತಹದೇ ಸ್ವಾರಸ್ಯಕರವಾದಂತಹ ಒಂದು ಪುಟ್ಟ ಕತೆ. ಹಿಂದಿನ ತರಗತಿಯಲ್ಲಿ ನಾವು ಈ ಒಂದು ಪಾಠದ ಬಗ್ಗೆ, ಈ ಪಾಠ ಬರೆದಿರುವಂತಹ ಲೇಖಕರ ಬಗ್ಗೆ ಚರ್ಚೆಯನ್ನ ಮಾಡೋಣ. ಅದಕ್ಕಿಂತ ಮುಂಚಿತವಾಗಿಯೇ ಧನ್ಯವಾದ ಹೇಳಿದ ಕೊಕ್ಕರೆ ಈ ಪಾಠವನ್ನು ಕೃತಿಕಾರರ ಪರೀಕ್ಷೆಯನ್ನು ನಾವು ಪರಿಚಯ ಮಾಡ್ಕೊಳ್ತಾ ಹೋಗೋಣ. ಬನ್ನಿ ನೋಡಿ, ಕೃತಿಕಾರರ ಪರಿಚಯ. ಕೃತಿಕಾರರು ಡಾಕ್ಟರ್ ಅನುಪಮಾ ನಿರಂಜನ. ಈ ಪಾಠವನ್ನು ಬರೆದವರು ಯಾರು? ಡಾಕ್ಟರ್ ಅನುಪಮಾ ನಿರಂಜನ. ಜನನ 1934 May 17 ಅವರು ಜನಿಸಿದ್ದಾರೆ ಅಂತ ಇದೆಯಾ ನೋಡಿ. 1934 May 17 ಅವರು ಜನಿಸ್ತಾರೆ. ಇಲ್ಲಿ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿಯವರು, ತೀರ್ಥಹಳ್ಳಿ ತಾಲೂಕಿನ ತೀರ್ಥಹಳ್ಳಿಯಲ್ಲಿ ಜನಿಸ್ತಾರೆ. ಅವರ ಮೊದಲ ಹೆಸರು ವೆಂಕಟಲಕ್ಷ್ಮಿ. ಅವರಿಗೆ ಅವರ ತಂದೆ ತಾಯಿಯವರಿಗೆ ವೆಂಕಟಲಕ್ಷ್ಮಿ ಅಂತ ಹೇಳಿ ಅವರಿಗೆ ನಾಮಕರಣವನ್ನ ಮಾಡಿರ್ತಾರೆ. ಅದರಲ್ಲಿ ಇವರು ವೈದ್ಯಕೀಯ ಕ್ಷೇತ್ರದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇವರೊಬ್ರು ಡಾಕ್ಟರ್, ವೈದ್ಯರಿವರೊಬ್ರು ವೈದ್ಯಕೀಯ ಕ್ಷೇತ್ರದಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದರೂ ಸಹ ಕನ್ನಡ ಸಾಹಿತ್ಯದ ಮೇಲೆ ಇವರಿಗೆ ಅಪಾರವಾದಂತಹ ಪ್ರೀತಿ ಕಾಳಜಿ ಹೊಂದಿದ್ದಾರೆ. ಕನ್ನಡ ಸಾಹಿತ್ಯದ ಬೆಳವಣಿಗೆಗೆ ಇವರ ಒಂದು ಅಭೂತಪೂರ್ವವಾದಂತಹ ಚಾಪನ್ನ ಮೂಡಿಸಿದ್ದಾರೆ. ಇವರು ಬರೆದಿರುವಂತಹ ಕೃತಿಗಳನ್ನು ಗಮನಿಸಿ, ಕೇಳು ಕಿಶೋರಿ, ತಾಯಿ ಮಗು, ಅನಂತ ಗೀತ, ಶ್ವೇತಾಂಬರಿ, ಹಿಮದ ಹೂ, ಆಳ, ದಿಟ್ಟೆ ಮೊದಲಾದ ಕೃತಿಗಳನ್ನು ಇವರು ರಚಿಸಿದ್ದಾರೆ. ನೋಡಿ, ಅವರಿಗೆ ಬಂದಿರುವಂತಹ ಗೌರವಗಳನ್ನು ಗಮನಿಸಿ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ. ನೋಡಿ, ಸಾಹಿತ್ಯ ಅಕಾಡೆಮಿ ಪುರಸ್ಕಾರ, ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ. ಯಾವುದು? ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ, ಕಾಸರಗೋಡು ಮಹಿಳಾ ಸಮ್ಮೇಳನದ ಅಧ್ಯಕ್ಷತೆ, ಮುಂಬೈ ಕನ್ನಡ ಸಾಹಿತ್ಯದ ಸಮ್ಮೇಳನದ ಅಧ್ಯಕ್ಷತೆಯನ್ನು ಅವರು ವಹಿಸಿದ್ದಾರೆ. ಮುಂತಾದ ಪುರಸ್ಕಾರಗಳನ್ನು ನೀಡಿ ಅವರಿಗೆ ನಾವು ಗೌರವವನ್ನು ತಂದುಕೊಟ್ಟಿದ್ದೇವೆ, ಗೌರವವನ್ನು ಅವರಿಗೆ ಸಲ್ಲಿಸಿದ್ದೀವಿ. ಧನ್ಯವಾದ ಹೇಳಿದ ಕೊಕ್ಕರೆ ಅಂತ ಕ್ರಿಯ ಈ ಗದ್ಯವನ್ನು ಬರೆದಂತವರು ಡಾಕ್ಟರ್ ಅನುಪಮಾ ನಿರಂಜನ್. ಇದೊಂದು ಪುಟ್ಟ ಕತೆ, ನಿಮಗೆಲ್ಲರಿಗೂ ಕತೆ ಅಂದ್ರೆ ತುಂಬಾ ಇಷ್ಟ ಅಲ್ವಾ? ಹಾಗಾಗಿ ನಾವು ಇಂದಿನ ತರಗತಿಗೆ ಕಥೆಯನ್ನ ಪ್ರಾರಂಭ ಮಾಡೋಣ. ಕವಿ ಪರಿಚಯ ಅರ್ಥಾಗಿದೆ ಎಂದು ನಾನು ಭಾವಿಸ್ತೇನೆ. ವಿದ್ಯಾರ್ಥಿಗಳೇ ಗಮನಿಸಿ, ಬದುಕು ಬದುಕಲು ಬಿಡಿ ಎನ್ನುವಂತಹದ್ದು ಪ್ರಕೃತಿಯ ನಿಯಮ ಹಾಗೂ ಇದು ಪ್ರಕೃತಿಯ ಧರ್ಮ ಅಲ್ವಾ? ಪರೋಪಕಾರ, ಸಹಕಾರ, ಪ್ರೀತಿ, ವಿಶ್ವಾಸ, ಮಾನವೀಯತೆಗಳೊಂದಿಗೆ ಮನುಷ್ಯ ಬದುಕಿದರೆ ಆತನ ಬದುಕು ಹಸನಾಗುತ್ತದೆ, ಆತನ ಬದುಕು ಒಂದು ಸಾರ್ಥಕತೆಯ ಹಾದಿ ಹಿಡಿಯುತ್ತದೆ. ಅರ್ಥಕ್ರಿಯೆ ವಿದ್ಯಾರ್ಥಿಗಳೇ, ತಾಳ್ಮೆ ಸಹನೆಯಿಂದ ನಾವು ಬದುಕನ್ನ ಎದುರಿಸಬೇಕಂತೆ. ಅರ್ಥಕ್ರಿಯ ತಾಳ್ಮೆ ಸಹನೆಯಿಂದ ನಾವು ಬದುಕನ್ನ ಸ್ವೀಕರಿಸಬೇಕು. ಒಳಿತೆಂಬುದು ದೊರೆಯಬೇಕಾದರೆ
ಅದಕ್ಕಾಗಿ ನಾವು ಕಾಯಲೇಬೇಕು. ನಮ್ಮ ಬದುಕು ಹಸನಾಗಬೇಕು, ನಮ್ಮ ಬದುಕಿಗೆ ಒಂದು ಒಳ್ಳೆತನ ಬರಬೇಕು ಅಂತಂದ್ರೆ ನಾವು ಆ ಸಮಯಕ್ಕಾಗಿ ಕಾಯ್ತಾ ಇರಬೇಕು ಅಲ್ವಾ? ನಿಸ್ವಾರ್ಥತೆಯಿಂದ ಬದುಕಿದರೆ ನಮ್ಮ ಬದುಕು ಹಸನಾಗುತ್ತದೆ, ನಮ್ಮ ಒಳ್ಳೆತನ ನಮ್ಮನ್ನು ಕಾಪಾಡುತ್ತದೆ ಅಂತ ಇದೆ ವಿದ್ಯಾರ್ಥಿಗಳೇ. ನಿಸ್ವಾರ್ಥತೆಯಿಂದ ಬದುಕಿದರೆ ನಮ್ಮ ಬದುಕು ಹಸನಾಗುತ್ತದೆ. ನಿಸ್ವಾರ್ಥ ನಮ್ಮ ಎದುರಿಗೆ ಬರುವಂತಹರಿಗೆ ಒಂದು ಅವರನ್ನ ಮಾತಾಡಿಸೋದು ಬೇಡ, ನಾವು ಜಸ್ಟ್ ಒಂದು ಸ್ಮೈಲ್ ಮಾಡಿದ್ರೆ ಸಾಕು ಅಲ್ವಾ? ಕಷ್ಟ ಅಂತ ಬಂದವರಿಗೆ ಸಹಾಯವನ್ನು ಮಾಡಬೇಕು ಅಲ್ವಾ? ಹಸುವಿಂದ ಬಂದವರಿಗೆ ಅನ್ನವನ್ನು ಹಾಕುವಂತಹದ್ದು ಅರ್ಥ ಆಗ್ತದೆ. ಎಲ್ಲರೂ ನಮ್ಮವರೇ ಅಂತ ಹೇಳಿ ನಾವು ಭಾವಿಸ್ಬೇಕು. ಹೀಗೆ ನಾವು ಬದುಕಿದರೆ ನಮ್ಮ ಬದುಕು ಸಾರ್ಥಕವಾಗುತ್ತದೆ ಅಂತಂದ್ರೆ ಪ್ರಿಯ ವಿದ್ಯಾರ್ಥಿಗಳೇ, ನಮ್ಮ ಒಳ್ಳೆತನ ನಮ್ಮನ್ನು ಸದಾ ಕಾಪಾಡುತ್ತದೆ ಎನ್ನುವಂತಹದ್ದೇ ಈ ಒಂದು ಪಾಠದ ಮುಖ್ಯ ಉದ್ದೇಶ ಆಗಿದೆ. ನಮ್ಮ ಒಳ್ಳೆತನ ನಮ್ಮನ್ನ ಯಾವಾಗ ಕಾಪಾಡ್ತಾ ಇರ್ತದೆ? ಯಾವುದೋ ಒಂದು ಮೂಲಕದಿಂದ ಆ ದೇವರು ನಮ್ಮನ್ನ ಬಂದು ಕಾಪಾಡ್ತಾರೆ ಎನ್ನುವಂತಹ ಒಂದು ನಂಬಿಕೆ ನಮ್ಮ ಮನಸ್ಸಲ್ಲಿ ಅಚ್ಚಳಿಯದ ಹಾಗೆ ಉಳಿದಿದೆ ಅಲ್ವಾ? ಹಾಗೆ ವಿದ್ಯಾರ್ಥಿಗಳೇ ಹೇಳಿ ಇದೆಲ್ಲ ಹೇಳ್ತಾ ಇಂದಿನ ತರಗತಿಯನ್ನು ನಾವು ಪ್ರಾರಂಭವನ್ನ ಮಾಡೋಣ. ಕೈಗುಂಜಿಯ ನಾನು ಭಾವಿಸ್ತೇನೆ. ಈ ಪಾಠದಲ್ಲಿ ಬರುವಂತಹ ಪದಗಳ ಅರ್ಥಗಳಿಗೆ ಗಮನಿಸಿ, ರಸಮೂಲಿಕೆ ಅಂದ್ರೆ ಗಿಡಮೂಲಿಕೆ ಅಥವಾ ಔಷಧಿ ಅಂತ ಅರ್ಥ. ಕೊಡ ಅಂದ್ರೆ ಸರೋವರ ಅಂತಿದೆಯ, ನೆರವು ಅಂದ್ರೆ ಸಹಾಯ, ವೃದ್ಧ ಅಂದ್ರೆ ವಯಸ್ಸಾದ ವ್ಯಕ್ತಿ ಅಂತ ಅರ್ಥ, ಕ್ಷಾಮ ಅಂತಂದ್ರೆ ಬರಗಾಲ ಅರ್ಥ ಇದೆ ವಿದ್ಯಾರ್ಥಿಗಳೇ. ಪಾಠ ಹೋಗೋಣ ಹಾಗಾದ್ರೆ ಬನ್ನಿ ಲೆಕ್ಸ್. ಇವೆಲ್ಲ ಮನೆಯಲ್ಲಿ ಒಂದ್ಸಲ ಪಾಠವನ್ನ ಓದಿ ಒಂದ್ಸಲ ಅದನ್ನ ಬರೆದು ನನಗೆ ವಾಟ್ಸಪ್ ಅನ್ನ ಮಾಡಬೇಕು. ಅರ್ಥಕ್ಕಿದೆಯ ವಿದ್ಯಾರ್ಥಿಗಳೇ ಬನ್ನಿ, ಪಾಠವನ್ನು ಓದ್ತೀನಿ ಒಂದ್ಸಲ ನೀವು ಗಮನಿಸಿ, ನಂತರ ನಾನು ನಿಮಗೆ ವಿವರಣೆಯನ್ನ ನೀಡ್ತಾ ಹೋಗ್ತೇನೆ. ಒಂದೂರಿನಲ್ಲಿ ಒಬ್ಬ ರೈತ ದಂಪತಿಗಳು ಇದ್ದರು. ಅವರಿಗೆ ಹರಿ ಎಂಬ ಮಗನು ಇದ್ದನು. ಅವನು ಸದ್ಗುಣವುಳ್ಳ ಮತ್ತು ಕರುಣಾವುಳ್ಳ ಆಗಿದ್ದನು. ಒಂದು ದಿನ ಅವನು ಕೊಳವೊಂದರ ಬಳಿ ಹೋಗುತ್ತಿದ್ದಾಗ ಹುಲ್ಲಿನ ಮೇಲೆ ಬಿಳಿ ಕೊಕ್ಕರೆಯನ್ನು ಬಿದ್ದಿತ್ತು. ಅವನು ಕನಿಕರದಿಂದ ಬಾಗಿ ನೋಡಿದಾಗ ಕೊಕ್ಕರೆ ಮೈಯೊಳಗೆ ಚುಚ್ಚಿದ ಬಾಣವೊಂದು ಕಂಡಿತು. ಹರಿಯು ಮೆಲ್ಲನೆಯ ಬಾಣವನ್ನು ಹೊರತೆಗೆದನು. ಗಾಯಕ್ಕೆ ತನಗೆ ತಿಳಿದ ರಸಮೂಲಿಕೆಯನ್ನು ಹಾಕಿದನು. ಕೊಕ್ಕರೆಯು ನೋವು ಕಡಿಮೆಯಾಯಿತು. ಆತ ಅದು ಆತನಿಗೆ ಮೂರು ಬಾರಿ ತಲೆಬಾಗಿ ನಮಸ್ಕರಿಸಿ ಹೊರಟು ಹೋಯಿತು. ದಿನಗಳು ಕಳೆದವು. ಹರಿಯು ಕೊಕ್ಕರೆಯ ವಿಷಯವನ್ನೇ ಮರೆತು ಬಿಟ್ಟನು. ಒಂದು ದಿನ ಸುಂದರವಾಗಿರುವಂತಹ ಸುಂದರಿಯಾದ ಹುಡುಗಿಯೊಬ್ಬಳು ಅವನಲ್ಲಿಗೆ ಬಂದು, ನನಗೆ ತಂದೆ ತಾಯಿ ಇಲ್ಲ, ಮುಂದಿನ ಊರಿನಲ್ಲಿ ನನ್ನ ಚಿಕ್ಕಪ್ಪನು ಇದ್ದಾನಂತೆ, ಅವನನ್ನು ಹುಡುಕಿಕೊಂಡು ಹೊರಟಿದ್ದೇನೆ, ಇವತ್ತು ರಾತ್ರಿ ನಿಮ್ಮ ಮನೆಯಲ್ಲಿ ಇರಲು ಜಾಗ ಕೊಡ್ತೀರಾ ಎಂದು ಕೇಳಿದಳು. ನೋಡಿ ಪ್ರೀತಿ ವಿದ್ಯಾರ್ಥಿಗಳಿಗೆ ಗಮನಿಸಿದಿ, ಒಂದೂರಿನಲ್ಲಿ ಒಬ್ಬ ಬಡ ದಂಪತಿಗಳಿದ್ದಂತೆ, ಬಡ ರೈತ ದಂಪತಿಗಳು. ಆ ಊರಿಬ್ಬರಿಗೆ ಒಬ್ಬ ಮಗನಿದ್ದಂತೆ, ಅವನ ಹೆಸರೇನು? ಹರಿ. ಹರಿ ಅಂತ ಹೇಳಿ ಆತನ ಹೆಸರು. ಅವನು ಸದ್ಗುಣವುಳ್ಳ, ಸದ್ಗುಣ ಅಂತಂದ್ರೆ ಎಲ್ಲ ಒಳ್ಳೆತನ ಆತನ ಮನದಲ್ಲಿ ಇತ್ತು. ಕರುಣಾವುಳ್ಳ ಅಂತಂದ್ರೆ ಆತ ಕಷ್ಟ ಅಂತ ಬಂದರಿಗೆ ಸಹಾಯ ಮಾಡ್ತಿದ್ದ, ಅಷ್ಟು ಕರುಣೆ ಮತ್ತು ಸದ್ಗುಣವುಳ್ಳ ವ್ಯಕ್ತಿಯಾಗಿದ್ದ. ಯಾರೋ ಹರಿ ಎನ್ನುವ ವ್ಯಕ್ತಿ. ಈ ಹರಿ ಎನ್ನುವ ವ್ಯಕ್ತಿ ಯಾರು? ಬಡ ರೈತನ ಮಗ. ಅರ್ಥಿದೆಯಾ? ಒಂದು ದಿನ ಅವನು ಏನು ಹೋಗ್ತಾ ಇದ್ದ, ಕೊಳದ ಬಳಿ ಹೋಗ್ತಾ ಇದ್ದಂತೆ. ಅಲ್ಲಿ ಹುಲ್ಲಿನ ಮೇಲೆ ಬಿದ್ದಿರುವಂತಹ ಒಂದು ಕೊಕ್ಕರೆಯನ್ನ ನೋಡ್ತಾನೆ. ನೋಡಿ ಅವನಿಗೆ ಆಶ್ಚರ್ಯ ಆಗುತ್ತೆ. ಕೊಕ್ಕರೆಗೆ ಏನಾಗಿರುತ್ತೆ, ಒಂದು ಬಾಣವನ್ನು ಚುಚ್ಚಿ ಬಿದ್ದಿರುತ್ತೆ. ಅದನ್ನು ನೋಡಿ, ಅದು ಆ ಕೊಕ್ಕರೆ ಒದ್ದಾಡ್ತಾ ಇರೋದನ್ನ ನೋಡಿ ಆ ಹರಿಗೆ ಏನಾಗುತ್ತೆ, ಕರುಣೆ ಬರುತ್ತೆ. ಹಾಗಾಗಿ ತಕ್ಷಣ ಹೋಗಿ ಆ ಕೊಕ್ಕರೆಯ ಬಾಣವನ್ನು ತೆಗೆದು ತನಗೆ ಗೊತ್ತಿರುವಂತಹ ಗಿಡಮೂಲಿಕೆ, ಗಿಡಮೂಲಿಕೆ ಅಂತಂದ್ರೆ ರಸಮೂಲಿಕೆ ಔಷಧಿಗಳು ಅರ್ಥ ಇದೆಯಾ, ಅದನ್ನೆಲ್ಲ ಹಚ್ಚಿ ಅದಕ್ಕೆ ಸಂತಾಪವನ್ನ ಸೂಚಿಸ್ತಾನೆ. ಆಗ ಆ ಕೊಕ್ಕರೆಯ ನೋವು ಕಡಿಮೆ ಆಗುತ್ತೆ. ಆಮೇಲೆ ಆ ಕೊಕ್ಕರೆ ಏನ್ ಮಾಡುತ್ತೆ, ಆ ಹರಿಗೆ ಮೂರು ಸಲ ತಲೆಬಾಗಿ ನಮಸ್ಕರಿಸಿ ಹಾರಿ ಹೋಗುತ್ತಂತೆ. ಇಷ್ಟೆಲ್ಲ ಆಗಿ ಇದನ್ನೆಲ್ಲ ಏನಾಗುತ್ತೆ, ಹರಿ ಮರೆತೋಗಿರ್ತಾನೆ. ನೋಡಿ ದಿನಗಳು ಕಳೆದವು, ಹರಿಯು ಕೊಕ್ಕರೆಯ ವಿಷಯವನ್ನೇ ಮರೆತು ಬಿಟ್ಟನು. ಹೀಗೆ ಕಾಲಾನಂತರ ಈ ಕೊಕ್ಕರೆಗಾಗಿ ಸಹಾಯ ಮಾಡಿರ್ತಾನಲ್ವಾ, ಅದನ್ನ ಅವನ ಮರೆತೋಗಿದ್ದನಂತೆ. ಒಂದು ದಿನ ಸುಂದರಿಯಾದ ಹುಡುಗಿಯೊಬ್ಬಳು ಅವನಲ್ಲಿ ಬಂದು, ಒಂದ್
ಮುಂದಿನ 5 ಕ್ಕಿದ್ದಂತೆ ಒಂದು ಸುಂದರವಾದಂತಹ ಒಬ್ಬ ಹುಡುಗಿ ಬರ್ತಾಳೆ. ಅವನತ್ರ ಬಂದು ಹೇಳ್ತಾಳೆ, ನನಗೆ ತಂದೆ ತಾಯಿ ಯಾರಿಲ್ಲ, ನನ್ನ ಒಬ್ಳು ಅನ್ನಾದೆ. ಮುಂದಿನ ಊರಿನಲ್ಲಿ ನನ್ನ ಚಿಕ್ಕಪ್ಪ ಇದ್ದಾನಂತೆ. ಬೆಳಗ್ಗೆಂದು ಅವನ ಅವ್ರ ಹತ್ರ ನಾನು ಹೋಗ್ತೀನಿ, ಇವತ್ತು ಒಂದಿವಸ ನಿಮ್ಮ ಮನೆಗೆ ಉಳ್ಕೊಳ್ಳೋದಕ್ಕೆ ನಮ್ಗೆ ಅವಕಾಶ ಮಾಡ್ಕೊಡ್ತೀರಾ, ನಿಮ್ಗೆ ಜಾಗವನ್ನು ಕೊಡ್ತೀರಾ ಅಂತ ಹೇಳಿ ಆ ಸುಂದರವಾದ ಹುಡುಗಿ ಆ ಹರಿಗೆ ಕೇಳ್ತಾಳಂತೆ. ಅದಕ್ಕೆ ನೋಡಿ ಮುಂದೆ ಹೋಗೋಣ ಬನ್ನಿ. ಹುಡುಗಿ ರಾತ್ರಿಯ ಅಡುಗೆ ಮಾಡಲು ರೈತನ ವೃದ್ಧ ಹೆಂಡತಿಗೆ ನೆರವಾದಳು. ಮನೆಯನ್ನು ಗುಡಿಸಿ ಸಾರಿಸಿ ಚೊಕ್ಕಟ ಮಾಡಿದಳು. ಮರುದಿನ ಆ ವೃದ್ಧ ದಂಪತಿಗಳು, ಹುಡುಗಿ ನೀನು ನಮ್ಮಲ್ಲೇ ಇದ್ದುಬಿಡು, ನಮ್ಮ ಮಗಳ ಹಾಗೆ ನೋಡಿಕೊಳ್ಳುತ್ತೇವೆ ಎಂದರು. ಹುಡುಗಿಯು ಒಪ್ಪಿ ಅಲ್ಲಿಯೇ ಉಳಿದಳು. ಹರಿಗೆ ಅವಳಿಗೆ ಪ್ರೀತಿ ಹುಟ್ಟಿತು. ನೋಡಿ ಈ ವರ್ಷ ಮಳೆ ಬಾರದಿದ್ದರಿಂದ ಕ್ಷಾಮ ಬಂದು ರೈತ ದಂಪತಿಗಳು ಕಷ್ಟದಲ್ಲಿ ತೊಳಲಾಡುತ್ತಿದ್ದಾಗ ಹುಡುಗಿ ಅಂದಳು, 3 ದಿವಸ ನನ್ನನ್ನು ಒಂದು ಕೊಠಡಿಯಲ್ಲಿ ಬಿಡಿ, ಪೀತಾಂಬರ ನೀರು ಕೊಡ್ತೀನಿ, ನೀವ್ಯಾರು ಒಳಗೆ ಬರಬಾರದು, ಊಟವನ್ನು ಬಾಗಿಲ ಬಳಿ ಇಟ್ಟರೆ ರಾತ್ರಿ ಹೊತ್ತು ಬಂದು ತಿನ್ನುತ್ತೇನೆ. ನೋಡಿ ಗಮನಿಸುತ್ತಿದೆ ಅಂತ ಹೇಳಿ ಹುಡುಗಿ ಅವ್ರ ಮನೆಯಲ್ಲಿ ಉಳ್ಕೊಂಡು ಹರಿ ಮನೆಯಲ್ಲಿ. ಅದಕ್ಕೆ ಹರಿನ ಹರಿ ಈ ಹರಿ ಇದನ್ನಲ್ವಾ ಆತನ ತಾಯಿ ಅಡುಗೆ ಮಾಡ್ತಾನಂತೆ. ಆತನ ತಾಯಿಗೆ ಈ ಹುಡುಗಿ ಅಡುಗೆ ಮಾಡೋದಕ್ಕೆ ಸಹಾಯವನ್ನ ಮಾಡ್ತಾಳಂತೆ. ಅನಂತರ ಏನ್ ಮಾಡಿದ್ರೆ ಅಡುಗೆ ಮಾಡಿ ಸಹಾಯ ಅಡುಗೆ ಮಾಡೋದಕ್ಕೆ ಸಹಾಯವನ್ನ ಮಾಡಿದ ನಂತರ ಮನೆಯೆಲ್ಲವನ್ನು ಗುಡಿಸಿ ಸಾರಿಸಿ ಚೊಕ್ಕಟವಾಗಿ ಇಟ್ಕೊಂತಾಳಂತೆ. ಮರುದಿನ ಬೆಳಕಾಯಿತು, ಹುಡುಗಿ ಹೋಗೋದಕ್ಕೆ ರೆಡಿ ಆಗ್ತಾಳಂತೆ. ಅದಕ್ಕೆ ಆ ವೃದ್ಧ ದಂಪತಿಗಳು ಹೇಳ್ತಾರಂತೆ, ನನಗೆ ಹೆಣ್ಣು ಮಕ್ಕಳು ಯಾರಿಲ್ಲ, ನೀನು ನಮ್ಮನೆಯಲ್ಲೇ ಇರು, ನಿನ್ನನ್ನು ನಾವು ನನ್ನ ಮಗಳ ಹಾಗೆ ನಾವು ನೋಡ್ಕೊಳ್ತೀವಿ ಅಂತ ಹೇಳಿ ದಂಪತಿಗಳು ಹೇಳ್ತಾರಂತೆ. ಅದಕ್ಕೆ ಆಯ್ತು ಅಂತ ಹೇಳಿ ಅವ್ರ ಮನೇಲೆ ಉಳ್ಕೊಂತಾಳಂತೆ. ಉಳ್ಕೊಂಡಾದ್ಮೇಲೆ ಏನಾಗುತ್ತೆ, ಹರಿಗೆ ಆ ಒಂದು ಸುಂದರವಾದ ಹುಡುಗಿ ಮೇಲೆ ಪ್ರೀತಿ ಹುಟ್ಟುತ್ತೆ, ಲವ್ ಆಗುತ್ತೆ, ಲವ್ ಅಟ್ ಫಸ್ಟ್ ಸೈಟ್ ಅಂತಾರಲ್ವಾ ಹಾಗೆ. ಈ ವರ್ಷ ಮಳೆ ಬಾರದಿದ್ದರಿಂದ ಕ್ಷಾಮ ಬಂತು. ರೈತ ದಂಪತಿಗಳು ಕಷ್ಟದಲ್ಲಿ ತೊಳೆದಾಡುತ್ತಿದ್ದಾಗ ಹುಡುಗಿ ಎಂದಳು, ನೋಡಿ ಈ ವರ್ಷ ಮಳೆ ಬಂದಿಲ್ಲ, ಹಾಗಾಗಿ ಕ್ಷಾಮ ಬಂತು ಅಂದ್ರೆ ಕ್ಷಾಮ ಅಂತ ಅಂದ್ರೆ ಬರಗಾಲ ಅಂತಿದೆಯಾ. ಬರಗಾಲ ಬಂದರಿಂದ ಅವರಿಗೆ ತುಂಬಾ ಕಷ್ಟ ಆಯ್ತಂತೆ, ಒಂದೊಂದು ಊಟಕ್ಕೂ ಸಹ ಕಷ್ಟ ಆಯ್ತಂತೆ, ಹೊಟ್ಟೆಗೂ ಕಷ್ಟ ಆಯ್ತಂತೆ. ಅದಕ್ಕೆ ಹುಡುಗಿ ಹೇಳಿದಂತೆ, 3 ದಿವಸ ನನ್ನನ್ನ ಒಂದು ಕೊಠಡಿಯಲ್ಲಿ ಬಂಧಿಸಿರಿ, ನಾನು ಪೀತಾಂಬರ ನೇಯ್ದು ಕೊಡ್ತೇನೆ, ನೀವ್ಯಾರು ಒಳಗೆ ಬರಬಾರದು, ಊಟವನ್ನ ಬಾಗಿಲ ಬಳಿ ಇಡಿ, ನಾನು ರಾತ್ರಿ ಬಂದು ತಿನ್ನುತ್ತೇನೆ ಅಂತ ಹೇಳಿ ಅವಳಿಗೆ ಹೇಳ್ತಾಳಂತೆ. ಬನ್ನಿ ಮುಂದೆ ಹೋಗೋಣ. ಅಂತೆಯೇ ಹುಡುಗಿ ಕೊಠಡಿಯೊಳಗೆ ಹೋಗಿ ಬಾಗಿಲ ಹಾಕಿಕೊಂಡಳು. ಅವಳ ಆದೇಶದ ಪ್ರಕಾರ ಯಾರೂ ಒಳಗೆ ಹಾಕಲಿಲ್ಲ. ಪ್ರತಿದಿನ ರಾತ್ರಿ ಬಾಗಿಲ ಬಳಿ ಅನ್ನ ಸಾರುಗಳ ತಟ್ಟೆಯನ್ನು ಇಡುತ್ತಿದ್ದ ಹರಿ ಬೆಳಗ್ಗೆದ್ದು ಖಾಲಿಯ ತಟ್ಟೆಗಳನ್ನು ತೆಗೆದುಕೊಂಡು ಹೋಗುತ್ತಿದ್ದನು. 3 ದಿನಗಳ ಬಳಿಕ ಹುಡುಗಿ ಹೊರಬಂದಾಗ ಅವಳ ಕೈಯಲ್ಲಿ ಪೀತಾಂಬರ ಇತ್ತು. ಇದನ್ನು ಶ್ರೀಮಂತ ವರ್ತಕರಿಗೆ ಮಾರಿ ಬನ್ನಿ ಎಂದಳು ಹುಡುಗಿ. ಹರಿ ಅದನ್ನು ಮಾರಿ ಬಂದನು. ಪೀತಾಂಬರಕ್ಕೆ 100 ವರಹಗಳು ಸಿಕ್ಕವು. 1 ವರ್ಷ ಅವರೆಲ್ಲರ ಸುಖವಾಗಿದ್ದರು. ನೋಡಿ ವಿದ್ಯಾರ್ಥಿಗಳಿಗೆ ಗಮನಿಸಿ, ಈ ವರ್ಷ ಮಳೆ ಬರಲಿಲ್ಲಂತೆ, ರೈತರಿಗೆ ಕಷ್ಟ ಆಯಿತು, ಆ ರೈತರಿಗೆ ನಮ್ಮ ಮನೆಯಲ್ಲಿ ಕಷ್ಟ ಆಯಿತು, ಹೊಟ್ಟೆ ಬಟ್ಟೆಗೂ ಸಹ ಕಷ್ಟ ಆಯಿತು, ಅದಕ್ಕೆ ನನ್ನೊಂದು ಕೊಠಡಿಯಲ್ಲಿ ಇಡಿ, ಈಗಾಗ ಒಳಗೆ ಬರುವ ಹಾಗಿಲ್ಲ ಅಂತ ಹೇಳಿ ಅವಳಿಗೆ ಹೇಳ್ತಾಳೆ. ಪೀತಾಂಬರವನ್ನು ಇಟ್ಕೊಡ್ತೇನೆ ಅಂತ ಹೇಳಿ ಹೇಳ್ತಾಳೆ. ಊಟವನ್ನ ಬಾಗಿಲ ಬಳಿಯಿರಿ ಅಂತ ಹೇಳಿ ಅವಳು ಕೋಣೆಯನ್ನು ಸೇರ್ಕೊಳ್ತಾಳಂತೆ. ಅಂತೆಯೇ ಹುಡುಗಿ ಕೊಠಡಿಯೊಳಗೆ ಹೋಗಿ ಬಾಗಿಲನ್ನು ಹಾಕಿಕೊಂಡಳು. ಅವಳು ಏನನ್ಕೊಂಡಿರ್ತಾಳಲ್ಲ ಸೊ ಹಾಗೆ ಒಂದು ಕೊಠಡಿಗೆ ಹೋಗಿ ಬಾಗಿಲನ್ನ ಹಾಕೊಳ್ತಾಳಂತೆ. ಹಾಕೊಂಡಾದ್ಮೇಲೆ ಅವಳ ಆದೇಶದಂತೆ ಎಲ್ಲರೂ ಸಹ ಆ ಮನೆಯಲ್ಲಿ ಆ ಹರಿ ಮತ್ತೆ ಆ ರೈತ ಇಬ್ಬರು ದಂಪತಿಗಳು ಅವಳ ಆದೇಶದಂತೆ ಅವಳು ಏನ್ ಹೇಳಿದ್ದಳೋ ಅದನ್ನ ಅವರು ಪಾಲಿಸ್ತಾ ಇದ್ರಂತೆ. ಹರಿ ರಾತ್ರಿ ಹೋಗಿ ಅವಳಿಗೆ ಅನ್ನ ಸಾರು ಊಟಕ್ಕೆ ಏನ್ ಬೇಕಲ್ವಾ ಅದನ್ನೆಲ್ಲವನ್ನು ಇಡ್ತಿದ್ದಂತೆ. ಬೆಳಗ್ಗೆ ಖಾಲಿಯಾದಂತಹ ತಟ್ಟೆಯನ್ನ ಹರಿ ತೆಗೆದುಕೊಂಡು ಹೋಗ್ತಾ ಇದ್ದಂತೆ. ಮರುದಿನ ಬಳಿಕ 3 ದಿವಸ ಆಯ್ತಲ್ವಾ, 3 ದಿವಸ ಆದಾದ್ಮೇಲೆ ಮರುದಿನ 3 ದಿನಗಳ ಬಳಿಕ ಹುಡುಗಿ ಹೊರಗೆ ಬಂದಾಗ ಅವಳ ಕೈಯಲ್ಲಿ ಪೀತಾಂಬರವಿತ್ತು. ಪೀತಾಂಬರ ಅಂತಂದ್ರೆ ರೇಷ್ಮೆ ಬಟ್ಟೆ ಅಂತಿದೆ ವಿದ್ಯಾರ್ಥಿಗಳೇ. ಪೀತಾಂಬರ ಅಂದ್ರೆ ಏನು? ಪೀತಾಂಬರ ಅಂದ್ರೆ ರೇಷ್ಮೆ ಬಟ್ಟೆ ಅಂತಿದೆಯಾ? ಪೀತಾಂಬರ ಅಂದ್ರೆ ರೇಷ್ಮೆ ಬಟ್ಟೆ. ಅವಳ ಕೈಯಲ್ಲಿ
ಬೇಸಿಗೆ ಬಟ್ಟೆ ಇತ್ತು. ಅದಕ್ಕೆ ಅವರಿಗೆ ಹೇಳ್ತಾರಂತೆ ಇದನ್ನ ಶ್ರೀಮಂತ ವರ್ತಕರಿಗೆ, ಶ್ರೀಮಂತ ಇರುವಂತಹ ವ್ಯಕ್ತಿಗಳಿಗೆ ಮಾರಿ ಬನ್ನಿ ಅಂತ ಹೇಳ್ತಾರಂತೆ. ಅದಕ್ಕೆ ಹರಿ ಹೋಗಿ ಮಾರ್ಕೊಂಡ್ಬರ್ತಾನಂತೆ. ನೂರಾರು ವರಹಗಳನ್ನ ಕೊಟ್ಟಿರಂತವ್ರು. ನೂರಾರು ವರಹ ಅಂತಂದ್ರೆ ಹಣ, ದುಡ್ಡು, ಅರ್ಥ ಇದೆಯಾ? ಅವರು ಹಿಂಗೆ ನೂರಾರು ವರಹಗಳು ಸಾಕಷ್ಟು ಹಣ ಬಂತಲ್ಲ ಅವರಿಗೆ ಪೀತಾಂಬರ ಮಾಡುವುದರಿಂದ, ರೇಷ್ಮೆ ಬಟ್ಟೆ ಮಾರುವುದರಿಂದ ಒಂದು ವರ್ಷ ಸುಖವಾಗಿ ಇಟ್ಟಿರಂತೆ. ಮೂರು ವರ್ಷವೂ ಕ್ಷಾಮ ಬಂತು, ಮತ್ತೆ ಶೋಗಣ ಬನ್ನಿ. ಮೂರು ವರ್ಷವೂ ಕ್ಷಾಮ ಬಂತು, ಮತ್ತೆ ಹುಡುಗಿ ಮೂರು ದಿನ ಯಾರು ಒಳಗೆ ಬರಬೇಡಿ ಎಂದು ಹೇಳಿ ಕೊಠಡಿಯವಾಗಿ ಹಾಕಿಕೊಂಡಳು. ಒಂದು ದಿನ ಕಳೆಯಿತು, ಎರಡು ದಿನ ಕಳೆಯಿತು. ಹರಿ ಅವಳನ್ನು ನೋಡದೆ ಇರಲಾರಂತನು. ಕೊಠಡಿಯೊಳಗೆ ಹುಡುಗಿಯನ್ನು ಕಂಡು ಅವಳಿಗೆ ತನ್ನ ಪ್ರೇಮದ ವಿಷಯವನ್ನು ಹೇಳಲೇಬೇಕು ಎಂದುಕೊಂಡರು. ಬಾಗಿಲನ್ನು ನುಗ್ಗಿ ಒಳಗೆ ಹೋದನು. ಆಶ್ಚರ್ಯ, ಅಲ್ಲಿ ಹುಡುಗಿ ಇರಲಿಲ್ಲ. ಚಿನ್ನ ಬೆಳ್ಳಿ ದಾರಗಳನ್ನು ಕೂಡಿಸಿ ಕೊಕ್ಕರೆಯನ್ನು ಪೀತಾಂಬರವನ್ನು ನೀಡುತ್ತಿತ್ತು. ಅದು ತಾನು ಕಾಪಾಡಿದ ಹಕ್ಕಿ ಎಂಬುದರಲ್ಲಿ ಹರಿಗೆ ಸಂಶಯವೇ ಇರಲಿಲ್ಲ. ಕೊಕ್ಕರೆಯಲ್ಲಿತ್ತು. ನಾನು ಬೇಡ ಎಂದು ಹೇಳಿದರು, ನೀನ್ ಯಾಕೆ ಒಳಗೆ ಬಂದೆ? ಈಗ ಎಲ್ಲ ಹಾಳಾಯಿತಲ್ಲ. ಹರಿ ತಲೆ ತಗ್ಗಿಸಿ ನಿಂತನು. ನಿಜ, ಹುಡುಗಿಯಾಗಿದ್ದ ನಾನು ನೀನು ಕಾಪಾಡಿದ ಕೊಕ್ಕರೆಯೇ. ನನಗೆ ಉಪಕಾರ ಮಾಡಬೇಕೆ ಎಂದು ನಾನು ಹುಡುಗಿಯಾಗಿದ್ದೆ. ನೀನೀಗ ಒಳಗೆ ಬರದಿದ್ದರೆ ಪೀತಾಂಬರದೊಂದಿಗೆ ನಾನು ಹುಡುಗಿಯಾಗಿ ಬರಬಂದು ನಿನ್ನ ಹೆಂಡತಿಯಾಗಿದ್ದೆ. ನೀನು ಕೊಟ್ಟ ಮಾತಿಗೆ ತಪ್ಪಿದ್ದರಿಂದ ಇನ್ನು ನಾನು ಹುಡುಗಿಯಾಗುವಂತಿಲ್ಲ. ಹೋಗು. ಈಗ ಮುಗಿಯುತ್ತ ಬಂದಿರೋ ಪೀತಾಂಬರ ಮಾರು. ನಿಮ್ಮ ಜೀವನವಿಡೀ ಸಾಕಾಗುವಷ್ಟು ಹಣ ಸಿಗುತ್ತದೆ ಎನ್ನುತ್ತಾ ಕರೆ ಹಾರಿ ಹೋಗಿತ್ತು. ನೋಡಿ ಪ್ರೀತಿಯ ವಿದ್ಯಾರ್ಥಿಗಳೇ, ಮತ್ತೆ ಒಂದು ವರ್ಷ, ಮೂರು ವರ್ಷ ಕಂಟಿನ್ಯೂಸ್ ಆಗಿ ಬರಗಾಲ ಬಂದಂತೆ. ಬರಗಾಲ ಬಂದ ನಂತರ ಮತ್ತೆ ಹುಡುಗಿ ಹೇಳಿದಂತೆ, ಮೂರು ದಿವಸ ಯಾರು ಒಳಗಡೆ ಬರಬೇಡಿ, ನಾನು ಪೀತಾಂಬರವನ್ನ ನೇಯ್ತೀನಿ, ಪೀತಾಂಬರವನ್ನ ನೇಯ್ಕೊಡ್ತೀನಿ ಅಂತ ಹೇಳಿ ಅವಳಿಗೆ ಹೇಳ್ತಾರೆ. ಹುಡುಗಿ ಮೂರು ದಿವಸ ಕೊಠಡಿ ಹೇಳ್ತಾರೆ. ಒಂದ್ ದಿವಸ ಆಯ್ತು, ಎರಡು ದಿವಸ ಆಯ್ತು. ಹರಿಗೆ ತನ್ನ ಪ್ರೇಮ ನಿವೇದನೆಯನ್ನು ಹೆಗಾತ ಮಾಡಿ ಹುಡುಗಿಗೆ ಹೇಳ್ಬೇಕು ಅಂತ ಅನ್ಕೊಂತಾನೆ. ಧೈರ್ಯ ಮಾಡಿ ಆ ಕೋಣೆನ ತೆಗೆದು ಒಳಗಡೆ ಹೋಗ್ತಾನೆ. ಅವನಿಗೆ ಪರಮಾಶ್ಚರ್ಯ ಆಗುತ್ತೆ, ಆಶ್ಚರ್ಯ ಆಗುತ್ತೆ. ಅವನಿಗೆ ನೋಡ್ತಾನೆ, ಅಲ್ಲಿ ಆ ಕೊಠಡಿದೇನಿತ್ತು? ಚಿನ್ನ ಬೆಳ್ಳಿ ವಜ್ರ ವೈಢೂರ್ಯ ತುಂಬಿದಂತಹ ಒಂದು ಕೊಕ್ಕರೆ ಪೀತಾಂಬರವನ್ನ ನಿಂತಿದ್ದಂತೆ. ಹರಿಗೆ ಅವನು ಗೊತ್ತಾಯ್ತಂತೆ. ಏನಂತ? ಓ, ಈ ಕೊಕ್ಕರೆ ನಾನು ಕಾಪಾಡಿದಂತಹ ಕೊಕ್ಕರೆ ಅಂತ ಹೇಳಿ ಆತನಿಗೆ ಗೊತ್ತಾಯ್ತಂತೆ. ಅವಾಗ ಆ ಕೊಕ್ಕರೆ ಹೇಳಿದಂತೆ, ನೀನು ಒಳಗೆ ಬರದಿದ್ದರೆ ನಾನು ಪೀತಾಂಬರವನ್ನು ನೇಯ್ದು ನಿನಗೆ ಕೊಡ್ತಿದ್ದೆ. ನಾನು ಹುಡುಗಿಯ ಹಾಗೆ ಒಳ ಹೊರಗಡೆ ಬಂದು ನಿನ್ನ ಹೆಂಡತಿ ಆಗ್ತಿದ್ದೆ. ಈಗ ನೀನು ತಪ್ಪನ್ನ ಮಾಡಿದ್ದೀಯಾ, ತಗೋ ಈಗಿಷ್ಟು ಅರ್ಧ ಆಗಿರುವಂತಹ ಪೀತಾಂಬರವನ್ನ ಮಾರಿ ನಿನ್ನ ಜೀವನವನ್ನು ನೀನು ನಡೆಸು. ನಾನು ನಿನ್ನ ಹೆಂಡತಿ ಆಗೋದಕ್ಕೆ ಈಗ ಸಾಧ್ಯ ಇಲ್ಲ ಅಂತ ಹೇಳಿ ಕೊಕ್ಕರೆ ಹಾರಿ ಹೋಯ್ತಂತೆ. ಅದಕ್ಕೆ ಆ ಹರಿಗೆ ಬೇಜಾರಾಗಿ ಹೀಗೆ ತಲೆ ತಗ್ಸ್ಕೊಂಡು ನಿಂತ್ಕೊಂಡಂತೆ. ಅರ್ಥ ಆಗ್ತಿದೆಯ ಪ್ರೀತಿಯ ವಿದ್ಯಾರ್ಥಿಗಳೇ? ಪಾಠ ಅರ್ಥ ಆಯ್ತಲ್ಲ ನಿಮಗೆ? ತುಂಬಾ ಸುಂದರವಾದಂತಹ ರಂಜನೀಯವಾದಂತಹ ಇದು ಪುಟ್ಟ ಕತೆ. ನಿಮ್ಗೆಲ್ಲ ಪುಟ್ಟ ಕತೆ ಇಷ್ಟ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಅರ್ಥ ಆಗ್ತಿದೆಯಾ? ಈ ಪಾಠದಲ್ಲಿ ನಿಮ್ಗೆ ಏನಾದರೂ ಒಂದು ಡೌಟ್ ಇದ್ರೆ ನಮಗೆ ವಾಟ್ಸಪ್ ಅಲ್ಲಿ ಮೆಸೇಜ್ ಅನ್ನ ಹಾಕ್ಬೋದು. ನೋಡಿ, ಧನ್ಯವಾದ ಹೇಳಿದಂತಹ ಕೊಕ್ಕರೆ. ಈ ಧನ್ಯವಾದ ಹೇಳಿದ ಕೊಕ್ಕರೆ ಡಾಕ್ಟರ್ ಅಪ್ಪಮ್ಮ ನಿರಂಜನ್ ಇವರ ಒಂದು ಕವಿ ಪರಿಚಯ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಈ ಕಥೆಯಲ್ಲಿ ಬರುವಂತಹ ಬಡ ಇಬ್ಬರು ಗಂಡನ ರೈತನವರು, ಅವರಿಗೆ ಹರಿ ಎಂಬ ಮಗ ಇರ್ತಾನೆ. ಅವರಿಗೆ ವರ್ಷವಿಡೀ ಸುಖವಾಗಿರ್ತಾರೆ. ಒಂದು ದಿನ ಬರಗಾಲ ಬರುತ್ತೆ. ಆ ಬರಗಾಲದಿಂದ ಅವರು ತತ್ತರಿಸಿ ಹೋಗ್ತಾರೆ. ಅವಾಗ ಈ ಕೊಕ್ಕರೆಗೆ ಹರಿ ಇಂದೊಂದು ದಿನ ಸಹಾಯವನ್ನ ಮಾಡಿರ್ತಾನೆ. ಆ ಸಹಾಯಕ್ಕೋಸ್ಕರ ನಾನು ಧನ್ಯವಾದ ಹೇಳಲೇಬೇಕು ಈ ಹರಿಗೆ ಅಂತ ಹೇಳಿ ಆತನ ಕಷ್ಟಕ್ಕೆ ಈ ಕೊಕ್ಕರೆ ನೆರವಾಗುತ್ತೆ ಅನ್ನುವಂತಹದ್ದು ಒಂದು ರಂಜನೀಯವಾದಂತಹ ಕತೆ. ಕತೆ ಅರ್ಥ ಆಗಿದೆ ಮತ್ತು ಇಷ್ಟ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್.